ಇಷ್ಟೆಲ್ಲ ಆದ್ಮೇಲೆ ಮೋದಿ ಯಾರು ಬೇಕು ಅಂತ ಕೇಳ್ಕೊಂತಾರೆ ಸರ್. ಸರ್, ಕಾಂಗ್ರೆಸ್ ಇದ್ದಾಗ ಎಲ್ಲ ತರ ಅನುಕೂಲ ಇತ್ತು, ಈಗ ಬಿಜೆಪಿ ಬಂದಾಗ ಏನೇ ಅನುಕೂಲ ಇಲ್ಲ ಸರ್. ಸಿದ್ದರಾಮಯ್ಯ ಅವರೇ ಬೆಟರ್ ಅನ್ಸುತ್ತೆ ಸರ್. ಏನು ಸರ್, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಏನು ಮಾಡೋಕಾಗುತ್ತೆ ಈಗ? ನಾವು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರು ಕಸ್ಟಮರ್ ಕೊಡಲ್ಲ. ಏನಕ್ಕೆ ಜಾಸ್ತಿ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಮಿನಿಮಮ್ ಮೀಟರ್ ಎಷ್ಟು ಇದೆ ಅಷ್ಟೇ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ರೇಟ್ ನೋಡಿದ್ರೆ ಹಿಂಗಿದೆ. 8 ವರ್ಷದಿಂದ ಮೋದಿ ಸರ್ಕಾರ ದೇಶವನ್ನ ಆಳಿದೆ, ಮುಂದೆ ಯಾರು ಬೇಕು ಅಂತ ಹೇಳಿ ಬಯಸ್ತೀರಾ ನೀವು? ಮೋದಿ ಅವರೇ ಮುಂದುವರಿಬೇಕ ಅಥವಾ ಯಾರು ಬೇಕು ಅಂತ? ಇಷ್ಟೆಲ್ಲ ಆದ್ಮೇಲೆ ಮೋದಿ ಯಾರು ಬೇಕು ಅಂತ ಕೇಳ್ಕೊಂತಾರೆ ಸರ್. ಬೇರೆ ಸಮಸ್ಯೆಗಳನ್ನ ಅನುಭವಿಸಿದ್ರೆ 8 ವರ್ಷದಲ್ಲಿ ನೀವು ಅಂತ, 8 ವರ್ಷದಲ್ಲಿ ನೀವೇನು ಸಮಸ್ಯೆಗಳನ್ನ ಅನುಭವಿಸಿದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಏನು ಸಮಸ್ಯೆ ಆಗಿದೆ ಸರ್? ಆರ್ಥಿಕ ಅಂತಂದ್ರೆ ಕೋವಿಡ್ ಆಯ್ತು, ಕೋವಿಡ್ ಆಯ್ತು, ಒಂದು 2 ಇಯರ್ಸ್ ಮನೆಯಲ್ಲೇ ಇದ್ರಿ, ಮನೆಯಲ್ಲಿ ಪ್ರಾಬ್ಲಮ್. ಈಗ ಆ ಟೈಮಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಇದು ಮಾಡಿದ್ರಿ ಸರ್, ಒಂದು 2 ದಿನ ಆಟ ಬಿಟ್ಟು. ವಿಶೇಷವಾಗಿ ಏನೋ ಹಣವನ್ನು ಹಾಕ್ತೀನಿ ಅಂತ ಹೇಳಿದ್ರು, ಸಿಕ್ಕಿದೆ ನಿಮಗೆ? ಇಲ್ಲ ಸರ್, ಯಾವುದೇ ಥರ ಅಮೌಂಟ್ ಸಿಕ್ಕಿಲ್ಲ ನನಗೆ. ಹಾಗಾದ್ರೆ ಮೋದಿ ಅವರು ಬೇಡ ಅಂತ ಹೇಳಿ ಪರೋಕ್ಷವಾಗಿ ಹೇಳ್ತಾ ಇದ್ದೀರಾ? ಹಾಂ ಸರ್, ಖಂಡಿತ ಹೇಳೋದಾದ್ರೆ ಈಗ ಬಿಜೆಪಿ ಸರ್ಕಾರ ಇರುವಂತದ್ದು, ಕಾಂಗ್ರೆಸ್ ಬೇಕೋ ಅಥವಾ ಜೆಡಿಎಸ್ ಬೇಕೋ ಬಿಜೆಪಿನ ಮುಂದುವರಿಯಿರಿ? ಕಾಂಗ್ರೆಸ್ ಇದ್ದಾಗೆ ಬೆಟರ್ ಸರ್ ಬಿಜೆಪಿಗಿನ. ಏನು ಬೆಟರ್ ಇದೆ ಸರ್? ಕಾಂಗ್ರೆಸ್ ಇದ್ದಾಗ ಎಲ್ಲ ಥರ ಅನುಕೂಲ ಇತ್ತು, ಈಗ ಬಿಜೆಪಿ ಬಂದಾಗ ಏನೇ ಅನುಕೂಲ ಇಲ್ಲ. ಅನುಕೂಲಕ್ಕಿಂತ ನಮಗೆ ಇದೇ ಜಾಸ್ತಿ ಆಗ್ತಾ ಇದೆ, ತೊಂದರೆನೇ ಜಾಸ್ತಿ ಆಗ್ತಾ ಇದೆ. ತೊಂದರೆ ಅಂದರೆ ಅದೇ ಸರ್, ಈಗ ಲಾಕ್ಡೌನ್ ಆಯಿತು, ಇದಕ್ಕಿದ್ದಂಗೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಎಲ್ಲದ್ರ ಮೇಲೂ ಜಿ ಎಸ್ ಟಿ, ಏನೇ ತೊಗೊಳಕ್ಕೆ ಹೋದ್ರೂ ಎಲ್ಲ ಜಾಸ್ತಿನೇ ಬೆಲೆ. ಸಾರ್ವಜನಿಕರಿಗೆ ಎಲ್ಲೊಂದು ಕಡೆ ಜಿ ಎಸ್ ಟಿನೇ ಹೊಡೆತಾ ಆಯ್ತು ಅಂತೇಳಿ ಸರ್ಕಾರದಿಂದ. ಜಿ ಎಸ್ ಟಿ ಒಂದು, ಈಗ ನಾವು ನಾರ್ಮಲು ಕೂಲಿ ಕೆಲಸ ಮಾಡೋರು, ಈಗ ಆಟೋ ಚಾಲಕರು, ಇವರು ಇದರಲ್ಲಿ ಇದನ್ನ ಮಾಡೋದಾದರೆ ಜಿ ಎಸ್ ಟಿ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇವಾಗ ಏನೇ ತೊಗೊಳಕ್ಕೆ ಹೋದ್ರೂ ಎಲ್ಲಾದ್ರ ಮೇಲೂ ಜಿ ಎಸ್ ಟಿ ಅಂತೇಳಿ ಎಲ್ಲ ರೇಟು ಬೆಲೆ ಜಾಸ್ತಿ ಇದೆ. ಏನು ತೊಗೊಳೋದಕ್ಕೆ ಆಗ್ತಾ ಇಲ್ಲ, ನಾವು ದುಡಿಯೋದಕ್ಕಿಂತ 1x ಡಬಲ್ ನಮ್ಮ ಅಮೌಂಟ್ ಖರ್ಚಾಗ್ತಾ ಇದೆ. ಹೌದು ಸರ್, ಕಾಂಗ್ರೆಸ್ ಇದ್ದಾಗೆ ಬೆಟರ್ ಸರ್. ಈ ಬಿಜೆಪಿಗಿನ್ನ ಮುಂಚೆ ಕಾಂಗ್ರೆಸ್ ಇತ್ತಲ್ವಾ, ಆಗಲೇ ಬೆಟರ್ ಆಗಿತ್ತು, ಯಾವುದೇ ರೀತಿ ತೊಂದರೆ ಇರ್ತಾ ಇರಲಿಲ್ಲ. ಈಗ ನೋಡಿದ್ರೆ ಬಿಜೆಪಿ ಬಂದಾಗಿಂದ ಒಂದರಿಂದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾನೆ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ, ಯಾವುದೇ ಥರ ಅನುಕೂಲ ಆಗ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಕೃಷ್ಣ ಬೈರೇಗೌಡವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ, ಬಿಜೆಪಿ ಕಡೆಯಿಂದ ಇದೇವರೆಗೂ ಯಾವುದೇ ಥರ ಹೆಲ್ಪ್ ಇಲ್ಲ, ಮಾಡಿಲ್ಲ. ಈಗಲೂ ಅಷ್ಟೇ, ಈಗ ಬಿಜೆಪಿನೇ ಇರೋದು, ಬಟ್ ಇದರಲ್ಲೇ ಕಾಂಗ್ರೆಸ್ಸಿಂದನೇ ನಮ್ಗೆ ಹೆಲ್ಪ್ ಆಗ್ತಾ ಇರೋದೇ ಹೊರತು ಬಿಜೆಪಿಯಿಂದ ಯಾವುದೇ ಥರ ಹೆಲ್ಪ್ ಇಲ್ಲ. ಸಹಾಯ ಇಲ್ಲ ಸರ್, ಅದೇ ಹೇಳ್ತಾ ಇಲ್ವಾ, ಈಗ ಬಿಜೆಪಿ ಬಂದಿದ್ರು ಬಿಜೆಪಿ ಕಡೆಯಿಂದ ಯಾವುದೇ ಥರ ಹೆಲ್ಪ್ ಆಗ್ತಾ ಇಲ್ಲ ನಮಗೆ. ನಮ್ಮ ಕಡೆ ಬ್ಯಾಟರಾಯನಪುರ ಕ್ಷೇತ್ರ ಅಂತಂದರೆ ಕೃಷ್ಣ ಬೈರೇಗೌಡ ಅವ್ರ ಕಡೆಯಿಂದನೇ ಹೆಲ್ಪ್ ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದನೇ, ಯಾಕಂದರೆ ಮುಂಚೆ ಇದ್ದಿದ್ದು ಅವರೇನೆ. ಮುಂಚೆ ಅವ್ರು ಬಂದಾಗ ತುಂಬ ಅನುಕೂಲ ಆಯಿತು, ಇವಾಗ ಇವ್ರ ಸರ್ಕಾರ ಬಂದಾಗಿಂದ ಅಂತೂ ಏನೂ ಅನುಕೂಲ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನ ಯಾವ ಒಬ್ಬ ನಾಯಕ ಮುಖ್ಯಮಂತ್ರಿ ಅಂದರೆ ಒಳ್ಳೆಯದು ಸರ್? ನಮ್ಮ ಕಡೆ ಅಂತಂದರೆ ಕೃಷ್ಣ ಬೈರೇಗೌಡ ಸರ್. ನಿಮ್ಮ ಶಾಸಕರು ಅಂತ ಹೇಳುವ ಕೃಷ್ಣ ಬೈರೇಗೌಡರು ಹೇಳಿದ್ರೆ ಮುಖ್ಯಮಂತ್ರಿಗಳು ಯಾರಾಗಬೇಕು? ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಈ ರೀತಿಯಾಗಿ ಯಾರು ಬಂದರೆ ಒಳ್ಳೆಯದು ಸರ್? ಸಿದ್ದರಾಮಯ್ಯ ಅವರೇ ಬೆಟರ್ ಅನ್ಸುತ್ತೆ ಸರ್. ಯಾಕೆ ಅವರು ಒಳ್ಳೆಯದು ಅಂತ ಹೇಳ್ತೀರಾ? ಯಾಕಂದರೆ ಅವ್ರು ಇದ್ದಾಗ ಒಂದು ಸ್ವಲ್ಪ ಹೆಲ್ಪ್ ಆರು ಆಗ್ತಿತ್ತು, ಈಗ ಅದು ಇಲ್ವಲ್ಲ, ಸೊ ಅದಕ್ಕೋಸ್ಕರ. ಈಗೆಲ್ಲ ಬದಲಾವಣೆಗಳು ಕೇಳ್ತಾ ಇದ್ದಾರೆ, ಈಗ ನೀವು ಸಿದ್ದರಾಮಯ್ಯವರು ಬೇಕು ಒಳ್ಳೆಯವರು ಅಂತ ಹೇಳ್ತಿದ್ರು, ಅಂದರೆ ಒಳ್ಳೆಯದು ಕಾಂಗ್ರೆಸ್ ಅಂತ ಹೇಳ್ತಿದ್ರು, ಯಾಕೆ ಆಗಿ ಅಂತ ಏನು? ಅವ್ರು ಇದ್ದಾಗ ಆದರೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಸರ್, ಈಗ ಅದು ಇಲ್ವಲ್ಲ,